ಸರ್ಕಾರ ಅಷ್ಟು ಆಸಕ್ತಿ ತಗೋದೇನೆ ಈಗ ಅದು ಕೆಲಸ ಎಲ್ಲ ಕಂಪ್ಲೀಟ್ ಆಗಿದೆ. ಈಗ ಅಲ್ಲಿ ವಿಸಿಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಸ್ವಲ್ಪ ಎಲ್ಲ ಸಿಬ್ಬಂದಿ ಮತ್ತು ಇಕ್ವಿಪ್ಮೆಂಟ್ಸ್ ಬಗ್ಗೆನೂ ಕೂಡ ನಾವು ಪ್ರಸ್ತಾವನೆ ಡಿಪಾರ್ಟ್ಮೆಂಟ್ ಕಳಿಸಿದ್ದೀವಿ. ಅತಿ ಶೀಘ್ರದಲ್ಲಿ ಮಾಡ್ತಕ್ಕಂಥ ಉದ್ದೇಶದಾಗ ಈಗ ಅಭಿವೃದ್ಧಿ ಕುಂಠಿತಾಗಿದೆ ಅನ್ನೋ ಈಗ ನಾನು ರಿವ್ಯೂ ಮಾಡಿದ್ಮೇಲೆ ನಾನೀಗ ಎಲ್ಲ ಡಾಕ್ಟರ್ಸ್ ಬರ್ಸಿ ಅವ್ರಿಗೆ ಮಾತಾಡಿ ಅವ್ರಿಗೆ ಸರಿಯಾಗಿರ್ತಕ್ಕಂತ ಒಂದು ವಾರ್ನಿಂಗ್ ಅನ್ನ ಕೊಡ್ತೇನೆ. ಒಂದ್ ವೇಳೆ ಅವರು ರೆಸ್ಪಾಂಡ್ ಮಾಡದೇ ಇದ್ರೆ ಅಥವಾ ವರ್ಕಿಂಗ್ ಪೀರಿಯಡ್ ಅಲ್ಲಿ ಅವರು ತಮ್ಮ ಕ್ಲಿನಿಕ್ ಗಳಲ್ಲಿ ಬೇರೆ ಆಸ್ಪತ್ರೆ ಇದ್ರೆ ಅಧಿಕಾರಿಗಳ ಗುಂಪು ಯಾವ ರೀತಿ ಇದೆ ಅಂದ್ರೆ ಡೈರೆಕ್ಟರ್ ಕೂಡ ಕೈಗೊಂಡವರು ಯಾರು ಗುಂಪಾರಿಗೆ ಹೇಳಿ ಅವಕಾಶ ಇಲ್ಲ. ಅವ್ರಿಗೆ ಆಸ್ಪತ್ರೆ ಇದೆ ಗುಂಪಾರಿಗೆ ಹಾಗಾಗಿ ಅಂತ ಏನಾದ್ರೂ ತಾನು ಬಂದ್ರೆ ಅವ್ರಿಗೆ ನಾನು ಸೂಕ್ತ ಅವರಿಗೆ ಡೈರೆಕ್ಷನ್ ವಿದ್ಯಾರ್ಥಿಗಳಿಗೆ ಹಸ್ತಿಲ್ಲ ಕೂಡ ಇಲ್ಲೇ ಇಲ್ಲ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಅದು ಹಸ್ತಿಲ್ಲ ಅಂತ ನಾನು ಕೂಡಿ ಅದನ್ನು ಖಂಡಿತವಾಗಿ ಮಾಡಿಸ್ಕೊಡ್ತೀನಿ. ಸರ್ ಇಲ್ಲ ಹಾಸ್ಪಿಟಲ್ ಅಲ್ಲಿ ಸ್ಕ್ಯಾನ್ ಮಾಡಿಸ್ಬೇಕಂದ್ರೆ ಒಂದು ವಾರ ಬಿಫೋರ್ ಬಂದು ಹಚ್ಚಬೇಕು. ಎಮರ್ಜೆನ್ಸಿ ಪೇಷಂಟ್ ಗಳು 10 ದಿನ ಸ್ಕ್ಯಾನಿಂಗ್ ರಿಪೋರ್ಟ್ ಕಾಯ್ಬೇಕು ಸರ್. ಅದೇನಾದ್ರೂ ಇದ್ದಿದ್ರೆ ಖಂಡಿತವಾಗಿ ಅದನ್ನು ದೊಡ್ಡ ಜಿಲ್ಲಾ ಸರ್ ಭೌಗೋಳಿಕ ದೊಡ್ಡ ಜಿಲ್ಲಾ ಎಮ್ ಆರ್ ಐ ಸ್ಕ್ಯಾನ್ ಮಾಡ್ತಾ ಇದ್ದೀನಿ. ಎಮ್ ಆರ್ ಐ ಸ್ಕ್ಯಾನ್ ಇಲ್ಲಿ ನಾನು ಚೆಕ್ ಮಾಡಿದೆ ಎರಡು ಈಗ ಸಿ ಟಿ ಸ್ಕ್ಯಾನು ಮತ್ತು ಎಮ್ ಆರ್ ಐ ಅದನ್ನು ಹೊಸ ಬಿಲ್ಡಿಂಗ್ ಇನ್ಸ್ಪೆಕ್ಟ್ ಮಾಡ್ತಕ್ಕಂಥದ್ದು. ಹಾಗಾಗಿ ಈ ರೀತಿ ಯಾವುದೇ ವೇಟಿಂಗ್ ಪೀರಿಯಡ್ ಇದ್ರೆ ಅದನ್ನು ಸರಿಪಡಿಸಿ. ಈಗ ಒಂದು ಮೇಲ್ ಇಲ್ಲೇ ನಿಮ್ ಮೇಲ್ಗಡೆ ನೋಡಿ ಈ ರೀತಿ ಪರಿಸ್ಥಿತಿ ಇದೆ ಹಾಸ್ಪಿಟಲ್ ಮಳೆಗಾಲ ಬಂದ್ರೆ ಸೋರಂತೆ. 100 ವರ್ಷದ ಇದು ಪ್ರಕಾಶ್ ಸರ್ ಬಹಳ ಆಸಕ್ತಿ ತೋರ್ ಮಾಡಿದ್ರು ಸರ್ ಹಾಸ್ಪಿಟಲ್ ಜವಾಬ್ದಾರಿ ಇದೆ ಸರ್ ಅಲ್ಲಿಗೆ ನಿಂತಿರೋದು ನಂತರ ಮುಂದೆ ಹೊಸ ಪಿಜಿಗಳು ಬಂದಿಲ್ಲ ಹಾಸ್ಪಿಟಲ್ 2017ರಲ್ಲಿ ಕರ್ನಾಟಕ ರಾಜ್ಯದ ಕ್ಯಾಮ್ರಾ ನೋಡಿ ಸರ್ ಆರೋಗ್ಯ ಸಚಿವರಾಗಿದ್ರು ಅವಾಗ ಹಾಸ್ಪಿಟಲ್ ಮಂಜೂರು ಮಾಡಿದ್ರು. ಅವಾಗ ನಾನು ಲೋಕಸಭಾ ಸದಸ್ಯನಾಗಿದ್ದೀನಿ. ಅವಾಗ ನಾವು ಯಾವುದೇ ಪರಿಸ್ಥಿತಿ ಒಳಗೆ ನಮ್ಮ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕೊಡಬೇಕಂತೇಳಿ ನಾವು ವಿನಂತಿ ಮಾಡ್ಕೊಂಡಿದ್ದೆವು. ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಇವತ್ತು ಅದು ಹಾಸ್ಪಿಟಲ್ ಕಾಮಗಾರಿ ಪೂರ್ತಿಯಾಗಿದೆ. ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರಿಗೆ ಮತ್ತು ಶರಣ ಪಾಟೀಲ್ ಪಾಟೀಲ್ ಅವರಿಗೆ ನಾನು ವಿಶೇಷವಾದ ಅಭಿನಂದನೆ ಆಗತ್ತೆ. ಈಗ ಬಂದಾರಲ್ಲ ಸಂಪೂರ್ಣ ಮಾಹಿತಿ ನಾನು ಈಗಾಗಲೇ ನಾನು ಮೊದಲು ಮಂತ್ರಿಯಾಗಿ ಮತದಾನ ಮಾಡಿದ ಮೇಲೆ ಯಾವ್ಯಾವ ನಮ್ಮ ಕಾಲದಲ್ಲಿ ನೆನಗುದಿ ಬಿದ್ದಿರ್ತಕ್ಕಂಥ ಪ್ರಾಜೆಕ್ಟ್ಸ್ ಅನ್ನ ಕಂಪ್ಲೀಟ್ ಆಗಿ ರಿವ್ಯೂ ಮಾಡಿದ್ದೆ. ಹಾಗಾಗಿ ಇಲ್ಲಿ ನಮ್ಮ ಈ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಆಗಿರಲಿಲ್ಲ. ಅದನ್ನ ಅಪ್ರೂವಲ್ ಕೊಡಿಸಿ ಈಗಾಗಲೇ ಕಂಪ್ಲೀಟ್ ಕೂಡ ಮಾಡಿದ್ದೀವಿ. ಇದನ್ನು ಕೂಡ ಯಾಕಂದ್ರೆ ಇದು 100 ವರ್ಷ ಹಳೆ ಬಿಲ್ಡಿಂಗ್ ಇದೆ. ಇದನ್ನು ಕೂಡ ಆರ್ಕಿಯಾಲಜಿಕಲ್ ಅಲ್ಲಿ ಬರ್ತದೆ ಡಿಸ್ಮೆಂಟಲ್ ಮಾಡಕ್ ಆಗಲ್ಲ. ಮೈಸೂರಲ್ಲಿ ನಾವು ಅದನ್ನ ಮೇಲ್ದರ್ಜೆಗೇರಿಸ್ತಕ್ಕಂಥದ್ದು ಒಂದು ಪ್ರಯತ್ನ ಮಾಡಿದ್ದೀವಿ. ಅಂದರೆ ಓಲ್ಡ್ ಮೈಸೂರು ಮೆಡಿಕಲ್ ಕಾಲೇಜ್ 100 ವರ್ಷ ಹಳೆ ಕಾಲೇಜ್ ಅದನ್ನು ಕೂಡ. ಹಾಗಾಗಿ ಅದನ್ನು ನಾವು ಯಾವ ರೀತಿ ಇದು ಮಾಡಿದ್ದು ಅದನ್ನು ಇಲ್ಲಿ ನಾವು ಹಂತವಾಗಿ ಮಾಡ್ತಕ್ಕಂಥ ಈಗ ನೋಡಿ ಎನ್ ಎಮ್ ಸಿ ನಾಮ್ಸ್ ಕಂಪ್ಲೇ ಆಗದೆ ಇರ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಯಾಕಂತಂದರೆ ನಾವು ಕಾಲಕಾಲಕ್ಕೆ ರಿವ್ಯೂ ಮಾಡಿ ಅಗತ್ಯವಿರ್ತಕ್ಕಂಥ ಸಿಬ್ಬಂದಿ ಆಗಿರ್ಬೋದು ಅಲ್ಲಿ ಇರ್ತಕ್ಕಂಥ ಇಕ್ವಿಪ್ಮೆಂಟ್ಸ್ ಆಗಿರ್ಬೋದು ಅದನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ.
ಒಂದ್ಸರಿ ಇನ್ಸ್ಪೆಕ್ಷನ್ ಬಂದಾಗ ಯಾವುದೋ ಒಂದು ಸಣ್ಣ ಪುಟ್ಟ ವಿಷಯಕ್ಕೆ ಒಂದೊಂದ್ಸರಿ ಆಗ್ತದೆ, ಆ ರೀತಿ ಆಗ್ತಂಗೆ ನೋಡ್ಕೊಳ್ಳಿ ಸರ್. ಇವತ್ತು ಸಿಇಒ ಇವತ್ತು ಮುಖ್ಯಮಂತ್ರಿಗಳು ಟಿಪ್ಪಣಿ ಕರೆದಿದ್ರು, ಬರೀ 12 ದಿನ ಸಚಿವ ಮಾತು ಬಾಗುತ್ತೆ. ಅವನ್ ಇರ್ಲಿಲ್ಲ, ರಾತ್ರಿನೇ ಬಂದೆ ಅನ್ನೋ ಸ್ವಲ್ಪ ಹುಷಾರಿರ್ಲಿಲ್ಲ. ಅದಕ್ಕೆ ಸರ್ ಪ್ರಿಯಾ ಖರ್ಗೆ ಅವ್ರು ಹೇಳ್ತಾ ಇದ್ದಾರೆ ಅವಕಾಶ ಕೊಟ್ರೆ ನಾನು ಸಿಎಂ ಅವ್ರಿಗೆ ಅವ್ರ ಮಾತು ಅಪ್ಪರ್ತ ಮಾಡ್ಕೊಂಡಿದ್ರು. ಆ ರೀತಿ ಬ್ಯಾಂಕ್ ಖರ್ಗೆ ಅವ್ರ ಉದ್ದೇಶ ಇರ್ಲಿಲ್ಲ. ಅವ್ರೇನು ಅವ್ರು ಏನೋ ಹೇಳಿದ್ರೆ ನೀವು ಏನೋ ಅವ್ರೇ ಆಗಿ ನಾನು ಮುಖ್ಯಮಂತ್ರಿ ಮಾಡಿ ಆಗ್ತೀನಿ ಅಂತ ಹೇಳಿದ್ದಿಲ್ಲ ಅವರು. ಅವ್ರು ಪ್ರೆಸ್ ದವರೇ ನೀವೇ ಆಗ್ತೀರಾ ಅಂತ ಹೇಳಿದ್ರೆ ಅವ್ರು ಯಾಕೆ ಮಾಡಿದ್ದಾರೆ? ಸರ್ಕಾರದಲ್ಲಿ ಒಂದು ಸ್ಪಷ್ಟವಾಗಿ ಹೇಳ್ತೀವಿ, ನಮ್ಮ ಸರ್ಕಾರದಲ್ಲಿ ಯಾವುದೇ ಭಿನ್ನಮತ ಇಲ್ಲ, ನಮ್ಮ ಸರ್ಕಾರ ಒಕ್ಕಟ್ಟಾಗಿದೆ. ಯಾವ ಶಾಸಕರಲ್ಲೂ ಕೂಡ ಭಿನ್ನಮತ ಇಲ್ಲ, ನಾವೆಲ್ಲ ಒಕ್ಕಟ್ಟಾಗಿದ್ದೀವಿ. ಈ ರಾಜ್ಯದ ಅಭಿವೃದ್ಧಿನೇ ನಮ್ಮ ದೇಹ ನೋಡಿ. ಈ ಪ್ರಶ್ನೆ ನೀವು ಕೇಳಲೇಬಾರ್ದು. ವಾಟ್ ಇಸ್ ಎಮರ್ಜೆನ್ಸಿ? ನೀವು ನನಗೆ ಒಂದು ಸ್ವಭಾವ ಇದೆ, ಸಾರ್ವಜನಿಕ ಹಿತಾಸಕ್ತಿ ಇರ್ತಕ್ಕಂಥ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತೀನಿ ನಾನು. ಕೇಳ್ತಕ್ಕಂತ ಪ್ರಶ್ನೆಯಿಂದ ನನ್ನ ಪಾಲಿಸಿ ಪ್ರಿನ್ಸಿಪಲ್ ಏನಂತಂದ್ರೆ, ಯಾವುದೇ ಇವತ್ತು ಪ್ರಶ್ನೆ ಅದು ಸಾರ್ವಜನಿಕ ಹಿತಾಸಕ್ತಿ ಅಂದ್ರೆ ಅದು ಯಾವುದೇ ಪ್ರಶ್ನೆ ಉತ್ತರ ಕೊಡ್ತಾರೆ. ಜನರಿಗೆ ಉಪಯೋಗ ಆಗುವಂತಕ್ಕಂಥದ್ದು ಅದನ್ನ ಉತ್ತರ ಕೊಡಲ್ಲ. ನಾನು ಸಚಿವ ಆಗಿರ್ತಕ್ಕಂಥದ್ದು ಇಲ್ಲಿನ ರಾಜ್ಯದಲ್ಲಿರ್ತಕ್ಕಂಥ ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಅದನ್ನ ಸರಿಪಡಿಸೋದಕ್ಕೆ, ಅದನ್ನ ಉನ್ನತೀಕರಣ ಉಪಯೋಗಕ್ಕೆ ಮತ್ತು ವ್ಯವಸ್ಥೆ ಸರಿ ಮಾಡೋದಕ್ಕೆ.